ಪಂಚರಾಜ್ಯಗಳಲ್ಲಿ ನಾಲ್ಕು ರಾಜ್ಯದ ಫಲಿತಾಂಶ ಹೊರಬಿದ್ದಿದೆ. ಅದರಲ್ಲಿ ಮೂರರಲ್ಲಿ ಬಿಜೆಪಿ ಜೈಭೇರಿಯನ್ನು ಬಾರಿಸಿ ದಕ್ಷಿಣ ಭಾರತದ ಒಂದು ರಾಜ್ಯ ತೆಲಂಗಾಣ ಅದರಲ್ಲಿ ಕಾಂಗ್ರೆಸ್ ಜೈಭೇರಿಯನ್ನು ಬಾರಿಸಿದೆ. ನಾವು ಎಕ್ಸಿಟ್ ಪೋಲ್ ಪ್ರಕಾರ ನೆಕ್ ಟು ನೆಕ್ ಅಂತ ಹೇಳಿದಂತಹ ಮೂರರಲ್ಲೂ ಕೂಡ ಸ್ಪಷ್ಟ ಬಹುಮತ ಬಂದಿದೆ. ಯಾವುದೇ ನಾವು ನಿನ್ನೆಯಿಂದ ಮೊನ್ನೆಯಿಂದ ಮಾತಾಡ್ತಾ ಇದ್ದಿದ್ದು ಅಷ್ಟೇ, ಸ್ಪಷ್ಟ ಬಹುಮತ ಕೊಟ್ಬಿಡ್ಲಪ್ಪ, ಯಾವ ತಂಟೆ ತಕರಾರು ಬೇಡಪ್ಪ ಸುಮ್ಮನೆ ಅಂತ. ಯಾಕಂದರೆ ಖರೀದಿಯ ವಿಚಾರ, ಕುದುರೆ ವ್ಯಾಪಾರದ ವಿಚಾರಗಳು ಬಂದುಬಿಡ್ತವೆ ಅಂತೇಳಿ ಅದೇ ರೀತಿ ಸ್ಪಷ್ಟ ಬಹುಮತಗಳು ಬಂದಿದೆ. ಬಹುಮತ ಬರೋದಕ್ಕೂ ಮತ್ತು ಉತ್ತರದಲ್ಲಿರುವಂತಹ ರಾಜ್ಯಗಳಲ್ಲಿ ಮತ್ತು ದಕ್ಷಿಣದ ರಾಜ್ಯ ಇದರಲ್ಲಿ ಆದಂತಹ ಡಿಫ್ರೆನ್ಸು ಮತ್ತು ಮತಗಳಿಕೆ ಮತ್ತು ಗ್ಯಾರಂಟಿಗಳು ಮತ್ತು ಮೋದಿ ಫ್ಯಾಕ್ಟ್ರು ಇಷ್ಟು ಕೂಡ ಎಲ್ಲೆಲ್ಲಿ ವರ್ಕೌಟ್ ಆಗಿದೆ, ಎಲ್ಲಿ ವರ್ಕೌಟ್ ಆಗಿಲ್ಲ, ಇದು ಲೋಕಸಭೆ ಚುನಾವಣೆ ಮೇಲೆ ಹಾಗಾದರೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಎಸ್ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಮಾತಾಡಿದ್ರು, ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತ ಕೂಡ ಹೇಳಿದ್ರು, ಮಹಿಳೆಯರೇ ನಮ್ಮ ಶಕ್ತಿ ಅಂತ ಕೂಡ ಹೇಳಿದ್ರು. ಇಲ್ಲಿ ಮಹಿಳಾ ವಿಚಾರನೂ ಕೂಡ ನಾವು ಮಾತಾಡಲೇಬೇಕಾಗಿದೆ. ಎಸ್, ಎಲ್ಲ ವಿಚಾರ ಮಾತಾಡೋಣ. ನಾನು ನಮ್ಮ ಜೊತೆಗೆ ಗಣ್ಯ ಅತಿಥಿಗಳಿದ್ದಾರೆ, ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ವಕ್ತಾರರಾದ ಸಿ ಎಸ್ ಸಿದ್ದರಾಜರು, ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ. ಹಾಗೆ ರಾಜಕೀಯ ವಿಶ್ಲೇಷಕರಾದ ರಾಜೇಂದ್ರ ಸರ್, ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ಹಾಗೆ ಬಿಜೆಪಿ ವಕ್ತಾರರಾದ ಚಿನ್ನರಾಮ್ ಅವರು, ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ಹಾಗೆ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಉಷಾ ಮೋಹನ್ ಅವರು, ವೆಲ್ಕಮ್ ಮೇಡಮ್ ಕಾರ್ಯಕ್ರಮಕ್ಕೆ. ಸಿದ್ದರಾಜು ಸರ್ ಅಂತಲೇ ಶುರು ಮಾಡ್ತೀನಿ ಸರ್. ಓವರಾಲ್ ಆಗಿ ಮೊದಲು ಫಸ್ಟ್ ರಿಯಾಕ್ಷನ್, ಇವತ್ತಿನ ನಾಲ್ಕು ರಾಜ್ಯಗಳ ಈ ಒಂದು ಫಲಿತಾಂಶ ಮತ್ತು ಎಕ್ಸಿಟ್ ಪೋಲಲ್ಲಿ ನಾವು ನೋಡಿರುವಂಥದ್ದು ಮತ್ತು ಈಗ ನಾಲ್ಕು ರಾಜ್ಯಗಳ ಚುನಾವಣೆ ಈ ಎಕ್ಸಿಟ್ ಪೋಲ್ಸ್ ಏನು ಪ್ರೆಡಿಕ್ಟ್ ಮಾಡಿತ್ತು ಅದೆಲ್ಲ ಒಂದು ಕಡೆ ಒಂದು ರೀತಿಯಾದಂಥ ವ್ಯತ್ಯಾಸಗಳು ಕಾಣ್ತಾ ಇದೆ. ಬಹಳ ಮುಖ್ಯವಾಗಿ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ಒಂದು ಚುನಾವಣೆಯ ಒಂದು ಫಲಿತಾಂಶಗಳ ಬಗ್ಗೆ. ಹಾಗೆಯೇ ನಮಗಿಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥದ್ದು ಹಿಂದಿ ರಾಜ್ಯಗಳು ಮತ್ತು ದಕ್ಷಿಣ ಭಾರತದಲ್ಲಿ ಒಂದು ಪ್ರಮುಖ ರಾಜ್ಯವಾದಂಥ ತೆಲಂಗಾಣ. ಇದನ್ನು ನಾವು ಸ್ವಲ್ಪ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದಾಗ ಇನ್ನೂ ಈ ಉತ್ತರ ಭಾರತದಲ್ಲಿ ಮೋದಿ ಅಲೆ ಮತ್ತು ಮೋದಿಯ ಕೇಂದ್ರ ಸರ್ಕಾರದ ಒಂದು ಯೋಜನೆಗಳ ಒಂದು ಭರವಸೆ, ಯೋಜನೆಗಳ ಒಂದು ಛಾಯೆ ಮತ್ತು ಅವರ ಇದ್ರ ಮೇಲೆ ಮತದಾರರ ಮೇಲೆ ಬಿದ್ದಿದೆ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ದಕ್ಷಿಣ ಭಾರತದಲ್ಲಿ ತೆಲಂಗಾಣ ಅಂತಕ್ಕಂಥ ರಾಜ್ಯದಲ್ಲಿ ವಿಭಿನ್ನವಾದಂಥ ಒಂದು ರೀತಿಯಲ್ಲಿ ಮತದಾರರು ಅಲ್ಲಿ ನಿರ್ಣಯ ಕೊಟ್ಟಿದ್ದಾರೆ. ಇದು ನಾವು ಕಳೆದ ಚುನಾವಣೆಗಳ ಒಂದು ಫಲಿತಾಂಶವನ್ನೆಲ್ಲ ನೋಡಿದಾಗ ಈ ಉತ್ತರ ಮತ್ತು ದಕ್ಷಿಣ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಈ ಚುನಾವಣಾ ಫಲಿತಾಂಶದಲ್ಲಿ ನಮಗೆ ಆ ರೀತಿಯಾದಂಥ ಒಂದು ಥಿನ್ ಲೈನ್ ಕಂಡು ಬರ್ತಾ ಇದೆ. ಅದು ನಾವು ಮುಂದೆ ಹೇಗೆ ಏನು ಎತ್ತ ಅಂತ ವಿಭಾಗವಾರು ಮತ್ತು ಖಂಡಖಂಡವಾಗಿ ನಾವು ಅದನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಎಸ್ ಸರ್,